ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹಾಗೆಯೇ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಹಾಗೆಯೇ ಯಾರೆಲ್ಲ ಚಾನಲ್ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈವಾಗಲೇ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆಯೇ ಒಂದು ಲೈಕ್ ಕೂಡ ನೀವು ಕ್ಲಿಕ್ ಮಾಡಿದ್ರೆ ನನಗೂ ತುಂಬ ಖುಷಿಯಾಗುತ್ತೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ ನಿಮಗೆ ಅಂದ್ಕೊಳ್ಳಿ ಒಬ್ಬರಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ ಒಂದು ಒಳ್ಳೇದು ಇದ್ದೀರಾ ಒಂದು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ ಯಾಕೆಂದರೆ ಇದ್ರ ಬಗ್ಗೆ ನನಗೆ ತುಂಬ ಡ್ರೀಮ್ಸ್ ಇದೆ ನಾನು ಆಲ್ಮೋಸ್ಟ್ ತ್ರೀ ಇಯರ್ಸಿಂದ ಅಕ್ಷಯ ತೃತೀಯಾಗೆ ತ್ರೀ ಇಯರ್ಸ್ ಆಗೋಯ್ತು ಅಕ್ಷಯ ತೃತೀಯಾಗೆ ನಾನು ಈ ಈ ನನ್ನ ಚಾನೆಲ್ನ ಸ್ಟಾರ್ಟ್ ಮಾಡಿರೋದು ಸೊ ಅದಕ್ಕಾಗಿಯೇ ನಂದು ಇನ್ನೂ ಬೇರೆ ಬೇರೆ ಪ್ಲ್ಯಾನ್ಸ್ ಇದೆ ನಾನು ಇನ್ನೊಂದು ಫೋರ್ ಫೈವ್ ಮಂತ್ಸ್ ಮಾಡಬೇಕು ಆಮೇಲೆ ಬಿಟ್ಬಿಡ್ಬೇಕು ಅಂದ್ಕೊಳ್ತಾ ಇದ್ದೀನಿ ಯಾಕೆಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಾನು ಜಾಸ್ತಿ ಟೈಮ್ ಕೊಡಬೇಕು ಅದ್ರ ಬಗ್ಗೆ ಬೇರೆ ಪ್ಲ್ಯಾನ್ಗಳು ಇದೆ ನನ್ನದು ಸೊ ಆ ಥರನೇ ಮಾಡಿಕೊಂಡು ನಿಮಗೂ ಇನ್ನೂ ಒಳ್ಳೊಳ್ಳೆ ಮೆಸೇಜ್ಗಳಾಯಿತು ಒಳ್ಳೊಳ್ಳೆ ಟ್ರಾವೆಲಿಂಗ್ದಾಯಿತು ಏನಾದರೂ ಒಳ್ಳೆಯದು ನಿಮಗೆ ಒಂದು ಇನ್ಫಾರ್ಮೇಷನ್ ಥರ ಇರೋದು ನಾನು ಶೇರ್ ಮಾಡ್ಕೊಳ್ಬೇಕು ನೀವು ನನ್ನ ಚಾನಲ್ನಲ್ಲಿ ಏನು ಜಾಸ್ತಿ ನೋಡೋಕ್ಕೆ ಇಷ್ಟಪಡ್ತೀರಾ ಯಾವ ವಿಷಯದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ ಅಡುಗೆ ಬಗ್ಗೆನ ಪೂಜೆ ಬಗ್ಗೆನ ಸೊ ಅದ್ರ ಬಗ್ಗೆನೂ ನಾನು ಇವಾಗ ತಿಳ್ಕೊಳ್ತಾ ಇದ್ದೀನಿ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಕೂಡ ಮಾಡ್ತಾಯಿದ್ದೀನಿ ನೋಡಿ ನಾನು ಆಫೀಸಿಗೂ ಹೋಗ್ಕೊಂಡು ಮನೆಯಲ್ಲೂ ನಾನು ಯೂಟ್ಯೂಬ್ನ ಈ ಥರ ಮಾಡಬೇಕು ಎ ಬೆಳಗ್ಗೆ ತಕ್ಷಣ ನಾನು ಕ್ಯಾಮ್ರ ಹಿಡ್ಕೊಂಡು ಕುತ್ಕೊಂಡ್ರೆ ನನಗೆ ಬೆಳಗ್ಗೆ ಬೇಗ ಬೇಗ ಕೆಲಸ ಆಗೋಲ್ಲ ಸಿಕ್ಸ್ ತರ್ಟಿಗೆ ಆಲ್ರೆಡಿ ನೋಡಿ ನಾನು ರಂಗೋಲಿ ಎಲ್ಲ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಎಲ್ಲ ಗಿಡಗಳಿಗೆ ಗಿಡಗಳಿಗೆ ಎಲ್ಲ ನಾನು ನೀರೆಲ್ಲ ಹಾಕಿದ್ದೆ ಇದು ಸ್ನಾನ ಮಾಡಿ ಆದಮೇಲೆ ನಾನು ಎಲ್ಲ ಹೂವು ಇಟ್ಟಿರೋದು ಪೂಜೆ ಎಲ್ಲ ನೋಡಿ ಪೂಜೆನೂ ಮಾಡಬೇಕು ಇನ್ನೂ ಅದಕ್ಕೇ ನಾನು ಕೇಳ್ಕೊಳ್ತಾ ಇರೋದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ನನ್ನದು ತುಂಬಾ ಪ್ಲ್ಯಾನ್ಸ್ ಇದೆ ಇದ್ರ ಬಗ್ಗೆ ಸೊ ಅದಕ್ಕೇ ಅಂದರೆ ನನಗೆ ಜಾಸ್ತಿ ಟೈಮ್ ಇಲ್ಲ ಅಂದರೆ ನನ್ನ ಡೈಲಿ ಇದೇ ಥರ ರುಟೀನ್ ಹೀಗೇ ಬರೀ ಕಿಡುಗುಳ್ದು ರಂಗೋಲಿದು ಇಷ್ಟೇ ಶೇರ್ ಮಾಡೋಕ್ಕೆ ನನಗೂ ಸ್ವಲ್ಪ ಇಷ್ಟ ಆಗೋಲ್ಲ ಇದು ನೋಡಿ ಪಕ್ಕದ ಮನೆ ಟೆರೆಸಲ್ಲಿ ಅಲ್ಲಿ ಜಾಸ್ಮಿನ್ ಫ್ಲವರ್ ಮಲ್ಲಿಗೆ ಹೂವುಗಳು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂದರೆ ತುಂಬ ಜಾಸ್ತಿ ಮಲ್ಲಿಗೆ ಹೂವು ಬಿಟ್ಟಿದೆ ಇದು ನೋಡಿದ್ರೆ ನನಗೂ ಗಿಡ ಹಾಕಬೇಕು ಅನಿಸುತ್ತೆ ಪಾಟಲ್ ನನಗೆ ನನಗಿಷ್ಟ ಇಲ್ಲ ಜಾಸ್ಮಿನ್ ಫ್ಲವರ್ ಏನಿದ್ರು ಭೂಮಿನಲ್ಲಿ ಬಳ್ಳಿನ ಹಾಕಬೇಕು ಬಳ್ಳಿ ಅದು ಮೇಲೆ ಗೋ ಫಸ್ಟ್ ಫ್ಲೋರ್ವರೆಗೂ ಅದನ್ನು ಹಬ್ಬಿಸ್ಬೇಕು ಗ್ರೌಂಡಿಂದ ಫಸ್ಟ್ ಫ್ಲೋರ್ವರೆಗೂ ಹಬ್ಬಿಸಿದ್ರೆ ಚೆನ್ನಾಗಿ ಹೂವುಗಳು ಅರಳುತ್ತೆ ಭೂಮಿ ಜಾಗ ಅದು ಸ ಬೇಕಾದಷ್ಟು ಭೂಮಿ ಜಾಗ ಫ್ರೀ ಆಗಿರುತ್ತೆ ಆ ಬೇರ್ಗಳು ಉಸಿರಾಡುತ್ತೆ ಬಳ್ಳಿನೂ ಆವಾಗ ಚೆನ್ನಾಗಿ ಬೆಳೆಯುತ್ತೆ ದಷ್ಟಪುಷ್ಟವಾಗಿ ಯಾಕೆಂದರೆ ನಮ್ಮ ಅಪ್ಪ ಮನೆಯಲ್ಲೂ ಹಾಗೆ ಬಳ್ಳಿಗಳ್ನ ಹಾಕ್ತಾಯಿದ್ವಿ ಮಲ್ಗೆ ಸೂಜಿ ಮಲ್ಗೆದು ಜಾಜಿ ಮಲ್ಗೆದು ಆ ಥರದ್ದು ಬಳ್ಳಿಗಳು ನಾವು ಗ್ರೌಂಡಲ್ಲಿ ಇದ್ವಿ ಫಸ್ಟ್ ಫ್ಲೋರ್ಗೆ ಒಂದು ದಾರ ಕಟ್ಬಿಡ್ತಾ ಇದ್ವಿ ಸೊ ಫಸ್ಟ್ ಫ್ಲೋರ್ಗೆ ಟೆರೆಸ್ಗೆ ಹೋಗ್ತಾ ಇತ್ತು ಆ ಟೆರೆಸ್ ಮೇಲೆ ಹತ್ಬಿಟ್ಟು ನಾವು ಹೂವು ಎಲ್ಲ ಕಿತ್ಕೊಳ್ತಾ ಇದ್ವಿ ಪೂಜೆಗೆ ಮತ್ತೆ ಯಾರಾದರೂ ಪಕ್ಕದ ಮನೆಯವ್ರು ಕೇಳಿದ್ರೆ ಅವ್ರಿಗೆ ಮತ್ತು ಯಾರಾದರೂ ಮನೆಗೆ ಮುತ್ತೈದೆಯವರು ಬಂದರೆ ಅವ್ರಿಗೆ ಮುಡ್ಕೊಳ್ಳೋಕೆ ಇಲ್ಲ ನೋಡಿ ಇದು ಸುಂಡೆಕಾಯಿ ಗಿಡ ಸಾರಿ ಇದು ಸುಂಡೆಕಾಯಿ ಗಿಡ ಇದು ನಮ್ಮ ಹಸ್ಬೆಂಡ್ ಏನು ಮಾಡಿದ್ದಾರೆ ಸುಂಡೆಕಾಯಿ ಸಾಂಬಾರು ಮಾಡೋಕ್ಕೆ ತಗೊಂಡು ಬಂದಿದ್ರೆ ಅದನ್ನ ಆಮೇಲೆ ಅದನ್ನು ತೊಳೆಯೋಕೆ ಹಾಕಿದಾಗ ಅದ್ರ ಸೀಡ್ ಇರುತ್ತಲ್ಲ ಅದು ಸೀಡೆಲ್ಲ ಬಂದಿದ್ರೆ ಅದೇ ನೀರನ್ನ ಪಾಟಿಗೆ ಹಾಕಿದ್ರು ಗಿಡ ಬರುತ್ತೆ ಸುಮ್ಮ ನೀರು ಗಿಡ ಬರುತ್ತೆ ಅಂತ ಇವಾಗ ಗಿಡ ಬಂದಿದೆ ಇದು ಗೋಣಿ ಸೊಪ್ಪಂತೆ ಇದು ಯಾವುದೋ ಸೊಪ್ಪಲ್ಲಿ ಒಂದು ಕಡ್ಡಿ ಇತ್ತು ನಮ್ಮ ಹಸ್ಬೆಂಡ್ ಏನು ಮಾಡಿದ್ದಾರೆ ಅದನ್ನ ಒಂದು ಕಡ್ಡಿನ ತಗೊಂಡು ಈ ಪಾಟಲ್ಲಿ ಚುಚ್ಚಿದ್ದಾರೆ ಈ ಪಾಟಲ್ಲಿ ಚುಚ್ಚಿದ ತಕ್ಷಣ ಇಷ್ಟೊಂದು ಗೋಣಿ ಸೊಪ್ಪುಗಳು ಬಂದಿದೆ ಇದು ಸುಂಡೇಕಾಯಿ ಗಿಡ ಇದು ಬದುಗಳಲ್ಲಿ ಆಮೇಲೆ ವೇಸ್ಟ್ ಜಾಗಗಳಿರುತ್ತಲ್ಲ ಹಳ್ಳಿನಲ್ಲಿ ಅಲ್ಲಿ ಇಲ್ಲಿ ಖಾಲಿ ಸೈಟಲ್ಲಿ ಆ ಥರ ಬೆಳ್ಕೊಳ್ಳುತ್ತೆ ಇವಾಗ ನೋಡಿ ನಾನು ಬೆಳಗ್ಗೆನೆ ದುರ್ಗಾ ಸ್ತೋತ್ರ ಮತ್ತು ಸಪ್ತಶತಿ ಎಲ್ಲ ಹಾಕಿದ್ದೀನಿ ಆಮೇಲೆ ಪೂಜೆ ಬಗ್ಗೆ ಇನ್ನೊಂದು ಹೇಳಬೇಕಂದ್ರೆ ಕೆಲವೊಬ್ರು ಹೇಳ್ತಾರೆ ಬೆಳಗ್ಗೆನೆ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆ ಮಾಡಿಬಿಟ್ಟು ಮನೆಗೆಲ್ಲ ದೀಪ ರಂಗೋಲಿ ಇಡಬೇಕು ಒಳ್ಳೆಯದು ಶುಭ ಅಂತಾರೆ ಆದರೆ ಇನ್ನೊಂದು ಏನು ನಾನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಕೆಲವೊಬ್ರಿಗೆ ಶಿಫ್ಟಲ್ಲಿ ಕೆಲಸ ಇರುತ್ತೆ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ವರ್ಕ್ ಮಾಡೋರು ಮತ್ತು ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡೋರು ಆಮೇಲೆ ಬೆಳಗ್ಗೆ ಏಟ್ ಓ ಕ್ಲಾಕು ಮನೆ ಬಿಡೋರು ಇರ್ತಾರೆ ಆಫೀಸ್ಗೆ ಹೋಗೋರು ಇರ್ತಾರೆ ಲೇಡೀಸು ಕ ಬೆಂಗಳೂರಲ್ಲಿ ಒಂದು ಕಡೆಯಿಂದ ಒಂದು ಕಡೆ ಹೋಗಬೇಕು ಅಂದರೆ ಹತ್ತು ಹನ್ನೆರಡು ಕಿಲೋಮೀಟ್ರ್ ದೂರ ಹೋಗೋದು ತಮಾಷೆ ಅಂತೂ ಅಲ್ಲವೇ ಅಲ್ಲ ಮೆಟ್ರೋನಲ್ಲಿ ಒಂದು ಸಾರಿ ಬೆಳಗ್ಗೆ ಮೆಟ್ರೋ ಟ್ರೈನಲ್ಲಿ ಹೋದರೆ ಎಷ್ಟು ಜನ ಪಾಪ ವರ್ಕಿಂಗ್ ಲೇಡೀಸು ಹೆಂಗೆ ಕಷ್ಟಪಟ್ಕೊಂಡು ಹೋಗ್ತಾರೆ ಈವ್ನಿಂಗ್ ಮತ್ತೆ ರಿಟರ್ನ್ ಬರ್ತಾರೆ ಒಂದು ಕಡೆಯಿಂದ ಒಂದು ಕಡೆ ಓಡಾಡೋದು ಸುಮ್ಮನೆ ಅಲ್ಲ ಅದಕ್ಕೇ ಕಾಯಕವೇ ಕೈಲಾಸ ನೋಡಿ ಕಾಯಕನೂ ಮಾಡಬೇಕು ಪೂಜೆ ಶ್ರದ್ಧಾ ಭಕ್ತಿಯಿಂದ ಅದನ್ನೂ ಮಾಡಬೇಕು ಅದು ಮಾಡಬಾರ್ದು ಅಂತಲ್ಲ ಫಸ್ಟ್ ನಾವು ಇಂಪಾರ್ಟೆಂಟ್ ಏನು ಕೊಡಬೇಕು ನಾವೊಂದು ಜಾಬ್ಗೆ ಹೋಗ್ತಾ ಇದ್ದೀವಂದರೆ ಅದಕ್ಕೆ ಕೊಡಬೇಕಾಗುತ್ತೆ ಸೊ ನಮಗೆ ಕೆಲವೊಂದು ಸಾರಿ ಆಗೋಲ್ಲ ಇದು ಫೋಟೋ ನಾನು ಏನಕ್ಕೆ ತೆಗ್ದಿದ್ದೀನಿ ಅಂತ ಸ್ವಲ್ಪ ದಿವಸ ಆದಮೇಲೆ ಹೇಳ್ತೀನಿ ಮಂಡೇ ಬಂದಾಗ ಹೇಳ್ತೀನಿ ನಿಮಗೆ ಇವಾಗ ಅದನ್ನು ತೆಗೆದು ಎತ್ತಿಟ್ಟಿದ್ದೀನಿ ಹಾಗೆಯೇ ಪೂಜೆ ಭಯ ಭಕ್ತಿ ಮನಸಲ್ಲಿ ನಮಗಿರಬೇಕು ಕೆಲವೊಬ್ಬರಿಗೆ ಪಾಪ ಮನೇಲಿ ಪೂಜೆ ಮಾಡೋಕ್ಕೂ ಆಗಲ್ಲ ಅಂಥವ್ರು ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಪೂಜೆ ಮಾಡಿಸ್ಕೊಂಡು ಬರ್ತಾರೆ ಮನೆಯಲ್ಲಿ ವ್ರತ ಮಾಡೋಕ್ಕಾಗಲ್ಲ ಅವರು ಹೊರಗಡೆ ಹೋಗಿ ದೇವಸ್ಥಾನದಲ್ಲಿ ವ್ರತ ಪೂಜೆ ಅನುಷ್ಠಾನ ಮತ್ತು ಅರ್ಚನೆಗೆಲ್ಲನೂ ಕೊಡ್ತಾರೆ ಅಭಿಷೇಕ ಕೊಡ್ತಾರೆ ಸೊ ಹಾಗಾಗಿನೇ ಬೆಳಗ್ಗೆ ಎದ್ದ ತಕ್ಷಣ ಬ್ರಹ್ಮ ಮುಹೂರ್ತದಲ್ಲಿ ಮೂರು ಗಂಟೆ ನಾಲ್ಕು ಗಂಟೆಗೆ ಎದ್ದು ಮಾಡಬೇಕಂತಿಲ್ಲ ಕೆಲವೊಬ್ರಿಗೆ ಯಾರಿಗೆ ಆಗಲ್ವೋ ವರ್ಕಿಂಗ್ ವುಮೆನ್ಸ್ ಲೇಡೀಸ್ ಎಲ್ಲ ಇರೋರು ಬ್ಯುಸಿ ಇರೋರು ಪಾಪ ಅವರು ಈವ್ನಿಂಗ್ ಕೂಡ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಬೇರೆಯವ್ರಿಗೆ ಹೆಂಗೆ ಅಂತ ನನಗೆ ಗೊತ್ತಿಲ್ಲ ಯಾಕೆಂದರೆ ನಾನು ಸಿಟಿನಲ್ಲಿ ಇದು ಇದ್ದು ನಾನು ಎಲ್ಲ ಥರ ಹೆಣ್ಮಕ್ಳನ್ನು ಕಷ್ಟಪಡೋರನ್ನ ನೋಡ್ತಾ ಇರ್ತೀನಿ ಹೂವು ಮಾರೋರು ಬೆಳಗ್ಗೆ ಮೂರು ಗಂಟೆಗೆ ಮಾರ್ಕೆಟ್ಗೆ ಹೋಗ್ತಾರೆ ಅವ್ರು ಯಾವ ಬ್ರಹ್ಮ ಮುಹೂರ್ತದಲ್ಲಿ ಅವರು ಎದ್ಬಿಟ್ಟು ಪೂಜೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರ ಯಾವಾಗ ವ್ಯಾಪಾರ ಮಾಡೋದು ಅವ್ರ ಯಾವಾಗ ಮನೆ ಖರ್ಚಿಗೆ ದುಡ್ಡು ಸಂಪಾದನೆ ಮಾಡೋದು ಅವ್ರ ಮಕ್ಕಳನ್ನ ಓದಿಸೋದು ಆಮೇಲೆ ವರ್ ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡೋರ್ಗು ಅಷ್ಟೇ ಅವ್ರದ್ದು ತುಂಬ ಟೈಮಿಂಗ್ಸ್ ಎಲ್ಲ ಇರುತ್ತೆ ಸೊ ಹಾಗಾಗಿನೇ ನಾನು ಹೇಳೋದು ಕಾಯಕವೇ ಕೈಲಾಸ ಅಷ್ಟೇ ನೋಡಿ ಇದು ಮನಿ ಪ್ಲಾಂಟ್ಗೂ ನಾನು ಪೂಜೆ ಮಾಡಿದ್ದೀನಿ ಇವತ್ತು ಶುಕ್ರವಾರ ಅಂದ್ಬಿಟ್ಟು ಮತ್ತು ಇದ್ರ ಬಗ್ಗೆ ಯಾರೂ ಏನೂ ತಪ್ಪಾಗಿ ತಿಳ್ಕೊಳ್ಬೇಡಿ ಸಾಯಂಕಾಲ ಪೂಜೆ ಮಾಡೋದು ತಪ್ಪು ತುಂಬ ತಪ್ಪು ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ ಅವರವ್ರ ಅನುಕೂಲ ಅವ್ರಿಗೆ ಆಗಿಲ್ಲ ಅಂದರೆ ಸಾಯಂಕಾಲ ಅವರು ಮನೆಗೆ ಬಂದು ಸ್ನಾನ ಮಾಡಿ ಪೂಜೆ ಮಾಡ್ಕೊಳ್ಬೋದು ಅದರಲ್ಲಿ ಏನೂ ತಪ್ಪಿಲ್ಲ ಅಂತ ನನ್ನ ಅನಿಸಿಕೆ ಇದು ಶುಕ್ರವಾರ ನಾನು ಈ ಥರ ರಂಗೋಲಿ ಹಾಕಿ ದೇವ್ರಿಗೆ ಪೂಜೆ ಮಾಡಿದ್ದೆ ಸೊ ಅದನ್ನು ಶೇರ್ ಮಾಡಿದ್ದೀನಿ ನಿಮ್ಮ ಇವತ್ತು ನಿಮ್ಮ ಹತ್ರ ಎಲ್ಲ ಗಿಡಗಳು ಚೆನ್ನಾಗಿ ಬರ್ತಾ ಇದೆ ಮನಸ್ಸಿಗೆ ಬೆಳಗ್ಗೆ ನೋಡಿ ಎಂಟು ಗಂಟೆಗೆ ನಮ್ಮ ಮನೇಲಿ ಪೂಜೆ ಆಗಿ ಹೋಗಿದೆ ಇವತ್ತು ಶುಕ್ರವಾರ ದಿವಸನೇ ಪೂಜೆ ಎಲ್ಲ ಆಗಿ ಇನ್ನೇನು ತಿಂಡಿನೂ ನಾನು ಮಾಡ್ಕೊಳ್ಬೇಕು ತಿಂಡಿ ಇವತ್ತು ಚಪಾತಿ ಮತ್ತು ಕ್ಯಾಬೇಜ್ ಎಲೆ ಪಲ್ಯ ಮಾಡ್ತಾ ಸೊ ನಾನು ಬರೋದು ನನಗೆ ಟೈಮ್ ಆಗುತ್ತೆ ಏಳು ಸೆವೆನ್ ಥರ್ಟಿ ಹಂಗಾಗುತ್ತೆ ಒಂದು ಫೈವ್ ಮಂತ್ಸ್ ಮಾತ್ರ ನಾನು ಈ ಜಾಬ್ನ ಮಾಡಿ ಆಮೇಲೆ ಡಿಸ್ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಕಮಿಟ್ಮೆಂಟ್ಸ್ ಇದೆ ಅದಕ್ಕೇ ಯಾಕಂದರೆ ನನಗೆ ಯೂಟ್ಯೂಬ್ ತುಂಬ ಇಂಪಾರ್ಟೆಂಟ್ ಇದೆ ಇದನ್ನು ನಾನು ಬೆಳೆಸಬೇಕು ಉಳಿಸ್ಕೊಳ್ಬೇಕು ನಿಮಗೆ ಒಳ್ಳೊಳ್ಳೆ ಮಾಹಿತಿಗಳ್ನ ಕೊಡಬೇಕು ಅಂತ ತುಂಬ ಇಷ್ಟ ಸೊ ಅದಕ್ಕಾಗಿಯೇ ನನಗೆ ಟೈಮ್ ಬೇಕು ಅದಕ್ಕಾಗಿಯೇ ನಾನು ನನ್ನ ಜಾಬ್ನ ಡಿಸ್ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ನನಗೂ ನಾನು ಸ್ವಲ್ಪ ಪ್ಲ್ಯಾನ್ ಆ ಥರ ಇದೆ ಸ್ವಲ್ಪ ಪ್ಲ್ಯಾನ್ಗಳನ್ನ ಮಾಡ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ನಮ್ಮ ಮುಂದಿನ ದಿನಗಳಲ್ಲೇ ಗೊತ್ತಾಗುತ್ತೆ ನಾ ಇದು ಗಣಗಲೆ ಹೂವು ಎಲ್ಲ ಇಟ್ಟು ದುರ್ಗಾಷ್ಟೋತ್ರ ಇವತ್ತು ಶುಕ್ರವಾರ ದುರ್ಗಾಷ್ಟೋತ್ರ ಹೇಳ್ಕೊಳ್ತೀನಿ ನಾನು ಹೇಳ್ಕೊಂಡು ಮಂಗಳಾರತಿ ಪೂಜೆ ಮಾಡಿಬಿಟ್ಟು ತಿಂಡಿ ಮಾಡಿಕೊಂಡು ನಾನು ಆಫೀಸ್ಗೆ ಹೋಗೋದು ನೈನ್ ತರ್ಟಿಗೆ ನೈನ್ ತರ್ಟಿಗೆ ನಾನು ಮನೆ ಬಿಡಬೇಕಾಗುತ್ತೆ ಹೋಗೋದು ಒಂದು ಸವೆನ್ ಕಿಲೋಮೀಟರ್ಸ್ ಆಗುತ್ತೆ ಅದಕ್ಕಾಗಿಯೇ ಟ್ರಾಫಿಕ್ ಅಂತೂ ಬೆಂಗಳೂರಲ್ಲಿ ಎಲ್ರಿಗೂ ಗೊತ್ತಿದೆಯಲ್ಲ ಯಾವ ಥರ ಇರುತ್ತೆ ಟ್ರಾಫಿಕ್ಕು ಬೆಳಗಿನ ಟೈಮಲ್ಲಿ ಸ್ಕೂಲ್ ವ್ಯಾನ್ಗಳು ಹೋಗ್ತಾ ಇರುತ್ತೆ ಕಾಲೇಜ್ ವ್ಯಾನ್ ಹೋಗ್ತಾ ಇರುತ್ತೆ ಆಫೀಸ್ಗೆ ಹೋಗೋರು ಹೋಗ್ತಾ ಇರ್ತಾರೆ ಮತ್ತೆ ಲಾರಿಗಳು ಹೋಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಒಂದ ಎರಡ ಓಂ ಶ್ರೀ ದುರ್ಗಾಷ್ಟೋತ್ರ ಶತನಾಮಾವಳಿ ಓಂ ದುರ್ಗಾ ದಾರಿದ್ರ ದಾರಿದ್ರಶಮನೆ ನಮ ದುರಿತಗ್ ನಮ ದುರಾಸದಾಯ ನಮ ಲಕ್ಷ್ಮೀ ನಮಂ ಲಜ್ಜಾಯ ನಮಃ ಓಂ ಮಹಾ ವಿದ್ಯಾಯ ನಮ ಂ ಶ್ರದ್ಧಾಯ ನಮ ಪುಷ್ಟೇ ನಮಃ ಓಂ ಸ್ವಾಯ ನಮ ಓಂ ಧ್ರುವಯ ನಮ ಮಹಾರಾತ್ರೇ ನಮ ಮಹಾ ಮಾಯ ನಮ ಮೇಧಾಯ ನಮಃ ಓಂ ಮಾತ್ರೇ ನಮ ಸರಸ್ವತೇನ ಶಿವಾಯ ನಮ ಶಶಿಧರಾಯ ನಮ ಶಾಂತಾಯಂ ಶಾಂಭವೇ ನಮಂ ಭೂತಿದಾಯ ನಮ ओम नमः तास नमः दात्रे नमः नम नमः नारायणाय नमः बंदे सारी लास्ट हों वरारोहाय नम ओं सर्वसीवरप्रदाय नम सर्वे नम गिजा नमो महामायाय नम ओम जगन्मात्रेय नमः ओम जगन्मात्रेय नमः ओं जगन्मात्रेय नम ओं जगन्मात्रेय नमः ओम दुर्गा देविये नमः ओम दुर्गा देविये नमः ओम दुर्गा देविये ओम इति श्री दुर्गा शतनामावली शतनाविपूर्ण ಓಂ ಶ್ರೀದೂರ್ಗಾಷ್ಟೋತ್ತರ ಶತನಾಮಾವಳಿ ಸಂಪೂರ್ಣಂ ಓಮಿತಿರ್ಗಾಷ್ಟೋತ್ತರ ಶತನಾವಳಿ ಸಂಪೂರ್ಣ ಓಮಿತಿರ್ಗಾಷ್ಟೋತ್ತರ ಶತನಾಮಾವಳಿ ಸಂಪೂರ್ಣಂ ಓಂ ವಿಲಸಿನಿ ತೇಜಸ್ವಿನಿ ಯಾತುಜವಾ ವಿಲಸಿ ಚಂಡಾಂಚ ಶ್ರೀ ಆರಕ್ತ ರುದ್ರಂಬರಹರಿಸಿ ರತ್ನಾಕರ ಮಂದನ ಪ್ರಕಟಿತ ವಿಷ್ಣು ಸ್ವಯ ಸಾಮಾಂ ಪಾತು ಮನೋರಮಾ ಭಗವತೆ ಲಕ್ಷ್ಮೀಶ್ಚ ಪದ್ಮಾವತಿ ओम जयंती मंगला काली भद्रकाी कपालिनी दुर्गा क्षमा शिवा धात्री स्वाहा स्वदानमस्तु तेज ओम नैवेद्यम समर्पयामि

नैवेद्यं समर्पयामि ಚಕ್ರಗಾ ಹಸ್ತೆ ನಮೋಸ್ತುತೆ ನಮಸ್ತೆ ಗರುಡ ಕೋಲಾಸುರ ಭಯಂಕರಿ ಹಾಗೇನೆ ನೋಡಿ ಇವತ್ತು ಶುಕ್ರವಾರ ಮಂಗಳಾರತಿ ನೈವೇದ್ಯ ಎರಡೂ ಆಯ್ತು ತುಂಬಾನೇ ಖುಷಿಯಾಗಿದೆ ನನಗೆ ಆಮೇಲೆ ನಾನು ಇಷ್ಟೊಂದು ಚಪಾತಿ ಮಾಡಿದ್ದೀನಿ ನಾನು ಬೇಗ ನೈನ್ ಓ ಕ್ಲಾಕ್ ನೈನ್ ಥರ್ಟಿ ಮನೆ ಬಿಡ್ಬೇಕು ಚಪಾತಿ ಹಾಗೆ ಎಲೆ ಕೋಸ್ ಪಲ್ಯ ಮಾಡಿದ್ದೀನಿ ನಮ್ಮ ಹಸ್ಬೆಂಡ್ಗು ಟಿಫನ್ಗೆ ಮತ್ತೆ ಮಧ್ಯಾಹ್ನ ಬೇಕುಂದ್ರೆ ಎರಡು ಜಾಸ್ತಿನೇ ಎರಡು ಮೂರು ಜಾಸ್ತಿನೇ ಅವ್ರಿಗೆ ಊಟಕ್ಕೆ ಇಟ್ಟಿರ್ತೀನಿ ಸೊ ಬೆಳಗ್ಗೆ ನಾನು ಅಡುಗೆ ತಿಂಡಿ ಎಲ್ಲ ಮಾಡಿಟ್ಬಿಟ್ಟು ಆಫೀಸ್ಗೆ ಹೋಗ್ಬೇಕಾಗುತ್ತೆ ಕೆಲವೊಂದು ಸಾರಿ ಅವ್ರೂ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ ನನಗೆ ಸೊ ಅದಕ್ಕಾಗಿಯೇ ನನಗೆ ಸ್ವಲ್ಪ ಬೇಗ ಹೆಂಗೋ ಮಾಡ್ಕೊಳ್ತೀನಿ ಆದರೆ ಹೆಲ್ಪ್ ಮಾಡ್ತಾರಂತ ಅಂತ ಎಲ್ಲ ಹೆಲ್ಪ್ ತೊಗೊಳಲ್ಲ ನಾನು ನಾನು ಆದಷ್ಟು ನಾನೇ ಎಲ್ಲ ಕೆಲಸಗಳ್ನ ಮಾಡ್ಕೊಳ್ತೀನಿ ಏನೋ ಸಣ್ಣ ಪುಟ್ಟ ಇದ್ದರೆ ಮಾತ್ರ ನಾನು ಅವ್ರಿಗೆ ಹೇಳ್ತೀನಿ ಅವ್ರು ನನಗೆ ಹೆಲ್ಪ್ ಮಾಡ್ತಾರೆ ಇವಾಗ ನಾನು ಟಿಫಿನ್ ಬಾಕ್ಸ್ನ ನಾನು ರೆಡಿ ಮಾಡ್ಕೊಳ್ಬೇಕು ಆಮೇಲೆ ನಾವು ನೈವೇದ್ಯಕ್ಕೆ ಇಟ್ಟಿರೋ ಏನು ನಾವು ಬಾಳೆಹಣ್ಣು ಪಂಚಾಮೃತ ಏನೇ ಇಟ್ಟಿದ್ರು ನಾವು ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಬಿಟ್ಕೊಂಡು ಅದನ್ನು ಮನೆಯವರೆಲ್ಲ ತಿನ್ನಬೇಕು ಇಲ್ಲ ಯಾರಾದರೂ ತಿನ್ನೋಕ್ಕಾಗಿಲ್ಲ ತಿನ್ನೋಕೆ ಅಷ್ಟೊಂದು ಫುಲ್ ಪ್ರಸಾದ ತಿನ್ನೋಕೆ ಇಷ್ಟ ಆಗಲ್ಲ ಅಂದರೆ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಅವ್ರಿಗಾದರೂ ಕೊಡ್ಬೋದು ಇಲ್ಲ ಎಲ್ಲರೂ ಒಂದೊಂದು ಸ್ಪೂನ್ ತಿಂದ್ಬಿಟ್ಟು ಇಮ್ಮಿಡಿಯೇಟ್ ಅದನ್ನು ಪ್ರಸಾದನ ಖಾಲಿ ಮಾಡಬೇಕು ದೇವ್ರಿಗೆ ಇಟ್ಟಿರೋ ಪ್ರಸಾದನ ಯಾವತ್ತೂ ವೇಸ್ಟ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಇದು ನಮ್ಮ ಮನೆ ಪಕ್ಕದ ಮನೆ ಮಕ್ಕಳು ನೋಡಿ ಶುಕ್ರವಾರ ತಲೆ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದಿದ್ದಾವೆ ಎರಡೂ ಅದಕ್ಕೆ ಅವಳನ್ನ ಮಾತಾಡಿಸ್ತಾ ಇದ್ದೆ ನಾನು ಬಿಳಿ ಕರಡಿ ಅಂತ ಇವಾಗ ನಾನು ಆಫೀಸಿಂದ ಬಂದಿದ್ದೀನಿ ಟೈಮ್ ಆಗಿದೆ ಒಂಬತ್ತು ಕಾಲಾಗಿದೆ ಇವಾಗ ಅಂದರೆ ಬಂದೆ ಅವಾಗಲೇ ಏಟ್ ಥರ್ಟಿಗೆ ಬಂದೆ ಬಂದ ತಕ್ಷಣ ಫ್ರೆಶ್ ಆಗೋದು ಇರುತ್ತಲ್ಲ ಫ್ರೆಶ್ ಅಪ್ ಆಗೋದು ಟಿಫಿನ್ ಬಾಕ್ಸ್ ತೆಗೆದು ವಾಷಿಂಗ್ ಹಾಕೋದು ತೊಳೆಯಾಕಿಡೋದು ನೀರಿನ ಬಾಟ್ಲನ್ನ ಕ್ಲೀನ್ ಮಾಡಿ ತೊಳೆದಿಡೋದು ಆಮೇಲೆ ಏನಾದರೂ ಹಾಲು ಮೊಸರು ತಂದಿದ್ದರೆ ಅದನ್ನು ಫ್ರಿಜ್ಜಲ್ಲಿ ಇಡೋದು ಮತ್ತು ಕಾಯಿಸೋದಿದ್ದರೆ ಹಾಲು ಕಾಯಿಸ್ಕೊಳ್ಳೋದು ಆಮೇಲೆ ಬಂದು ಸ್ವಲ್ಪ ಅನ್ನ ಮಾಡಿದೆ ನನಗೊಬ್ಳಿಗೆ ಆಗೋವಷ್ಟು ಅನ್ನ ಬಿಸಿ ಬಿಸಿ ಅನ್ನ ಮತ್ತು ಬೇಳೆ ಸಾರಿತ್ತು ಅದನ್ನೇ ತುಪ್ಪ ಹಾಕ್ಕೊಂಡು ಇವಾಗ ನಾನು ಬಡಿಸ್ಕೊಳ್ತಾ ಇದ್ದೀನಿ ನಮ್ಮ ಹಸ್ಬೆಂಡ್ ಅವರು ಊರಿಗೆ ಹೋಗಿದ್ದಾರೆ ಇವತ್ತು ಬೆಳಗ್ಗೆ ಎಲ್ಲ ಟಿಫನ್ ಮಾಡ್ಕೊಂಡು ಅವರು ಸೊ ಅಂದರೆ ನಾಳೆ ಬೆಳಗ್ಗೆ ಬರ್ತಾರೆ ನನಗೆ ಒಬ್ಳೆ ಊಟ ಮಾಡೋಕ್ಕೆ ತುಂಬಾ ಬೇಜಾರಾಗುತ್ತೆ ನನಗೆ ತುಂಬ ಬೇಜಾರಾಗುತ್ತೆ ಅದಕ್ಕೇ ಏನಪ್ಪ ಹೆಂಗೆ ಊಟ ಮಾಡೋದು ಒಬ್ಬಳೆ ಸುಮ್ಮನೆ ಮಲ್ಕೊಂಡ್ಬಿಡಲ ಏನು ಬೇಡ ಅನ್ನಿಸ್ತಾ ಇರುತ್ತೆ ಆದರೆ ಊಟ ಮಾಡಿಲ್ಲ ಅಂದರೆ ಮತ್ತೆ ಸುಮ್ಮನೆ ಮನ್ ನೆನ್ನೆ ತಾನೇ ಹುಷಾರಿರಲಿಲ್ಲ ಇನ್ನೊಂದೇನಾದರೂ ಪ್ರಾಬ್ಲಮ್ ಆಗಬಾರ್ದು ಸ್ವಲ್ಪನಾದರೂ ಏನಾದರೂ ತಿಂದು ಮಲ್ಕೊಳ್ಬೇಕು ಅದು ಶುಕ್ರವಾರ ಹೆಣ್ಮಕ್ಳು ಯಾವತ್ತೂ ಉಪವಾಸ ಮಾಡಿ ಮಲಗಲೇಬಾರ್ದು ಉಪವಾಸ ಮಲಗಲೇಬಾರ್ದು ಅಟ್ಲೀಸ್ಟ್ ಸ್ವಲ್ಪ ತಿಳಿಸಾರನ್ನು ತಿಂದು ಒಂದು ಗ್ಲಾಸ್ ಹಾಲು ಕುಡಿದು ಮಲ್ಕೊಳ್ಬೇಕು ಶುಕ್ರವಾರ ಮಂಗಳವಾರ ಯಾವತ್ತು ಹೆಣ್ಣು ಮನೆ ಹೆಣ್ಮಕ್ಳು ಸೊಸೆದಿರು ಅವರು ಉಪವಾಸ ಮಲ್ಕೊಳ್ಬಾರ್ದು ಇವಾಗ ನಾನು ಬಡಿಸ್ಕೊಂಡಿದ್ದೀನಿ ಕುತ್ಕೊಂಡು ಊಟ ಮಾಡ್ತಾ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ನನಗೆ ಸ್ವಲ್ಪ ಲೇಟಾದರೆ ಊಟ ಮಾಡೋಕ್ಕೂ ಇಷ್ಟ ಆಗಲ್ಲ ನನಗೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ನಾನು ಏಟ್ ತರ್ಟಿ ನೈನ್ ಓ ಕ್ಲಾಕ್ ನೈನ್ ಓ ಕ್ಲಾಕ್ ಎಕ್ಸಾಕ್ಟಾಗಿ ಡೈಲಿ ನಾನು ಊಟ ಮಾಡೋದು ಇವತ್ತು ನೈನ್ ತರ್ಟಿ ಆಗಿದೆ ಅದಕ್ಕೆ ಬಿಸಿ ಬಿಸಿ ಅನ್ನ ಬೇರೆ ಇದೆ ಅದು ತಣ್ಣಗಾಗ್ತಾಯಿಲ್ಲ ಹೆಂಗಪ್ಪ ಊಟ ಮಾಡೋದು ಅಂತ ಮಾಡ್ತಾ ಇದ್ದೀನಿ ಇವಾಗ ಊಟ ಮಾಡಿ ಆಮೇಲೆ ನನಗೆ ಕೆಲಸ ಇರೋದು ಯೂಟ್ಯೂಬ್ದು ವಾಯ್ಸ್ ಓರಿಂಗ್ ಮಾಡೋದು ಆಮೇಲೆ ಅಪ್ಲೋಡ್ ಮಾಡೋದು ಪಬ್ಲಿಷ್ ಮಾಡೋದು ತಮ್ಮನೇಲ್ಲೂ ಟೈಟಲ್ಲು ಕೊಡೋದು ಇಷ್ಟೊಂದೆಲ್ಲ ಈ ಜಾಬ್ ಇರುತ್ತೆ ಯೂಟ್ಯೂಬ್ ಜಾಬು ಅದಕ್ಕೆ ಹೇಳೋದು ನೀವೆಲ್ಲ ನನಗೆ ಸಹಕಾರ ಮಾಡಿದರೆ ನನಗೆ ಬೆಳೆಯೋದಕ್ಕೆ ಒಂದು ಅವಕಾಶ ಕೊಟ್ಟರೆ ನಾನು ಒಳ್ಳೆಯ ಮಾಹಿತಿಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಬೋದು ಹಾಗೆಯೇ ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ರಿಗೂ ತುಂಬ ತುಂಬ ತುಂಬಾ ಧನ್ಯವಾದಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ